हाय हेलो ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಸೈಫು ಕೇಜ್ ಸ್ನೇಹಿತರೆ ಹಾಗೂ ನನ್ನ ರೈತ ಬಾಂಧವರೇ ಸ್ಪೆಷಲ್ ಆಗಿ ರೇಷ್ಮೆ ಬೆಳೆಗಾರರೆ ಇವತ್ತು ನಾವು ಹುಳು ಸಾಕಾಣಿಕೆ ಮನೆಯಲ್ಲಿ 5ನೇ ಹಂತದ ಹುಳುಗಳ ವೀಕ್ಷಣೆಯನ್ನು ಮಾಡಲಿಕ್ಕೆ ಬಂದಿವಿ ಅವರು ಚಂದ್ರಿಕೆ ಇಟ್ಟು 2 ದಿನ ಆಗಿತ್ತು ಅದು ನಾವು ವೀಕ್ಷಣೆ ಮಾಡಲಿಕ್ಕೆ ಬಂದಿವಿ ಮತ್ತು ಅನೇಕ ತರ ತಾಂತ್ರಿಕ ಸಲಹೆಗಳನ್ನು ಕೂಡ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬರಿ ಸ್ನೇಹಿತರೆ वीडियो कोने तनक नहीं नोड़ू अंदर निम्हेलाहि लभ्य आता अदे ता नम यूट्यूब चानल लाइक शेर सब्सक्राइब स्नितर इवत ना 5ने हंत हूँ वीक्षण बंदी इवत इवर चंद्रिकन एर दिवस आयत एर दिवस आत इन 10% हूँ उकव अव गूड़ कटकोतव ಈ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಪ್ರೋಸೆಸ್ ನಡೆಯುತ್ತಿರುತ್ತೆ ಗೂಡು ಕಟ್ಟೋದು ಸೋ ನೀವು ಮಳೆಗಾಲದಾಗ ಹೆಚ್ಚಿಗೆ ಸುಣ್ಣ ಯೂಸ್ ಬಳಕೆ ಮಾಡ್ಕೋಬೇಕು ಸುಣ್ಣ ಎಷ್ಟು ಜಾಸ್ತಿ ಬಳಕೆ ಮಾಡ್ಕೊಂತೀರಿ ಅಷ್ಟು ಚಲೋ ಆಗ್ತದೆ ಬೆಳಗ್ಗೆ ಸೊಪ್ಪು ಕೊಡೋಕಿನ ಮುಂಚೆ ಸುಣ್ಣವನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂದ್ರೆ ಬೆಡ್ ಡ್ರೈ ಆಗಿರುತ್ತೆ ಫಂಗಸ್ ಬರಲ್ಲ ಫಂಗಸ್ ಬಂತಂದ್ರೆ ಗೂಡು ಡ್ಯಾಮೇಜ್ ಆಗ್ತೈತಿ ಗೂಡಿನ ಕಲರ್ ಡಿಮ್ ಆಗ್ತೈತಿ ಮತ್ತು ಗೂಡು ಮೆತ್ತನ ಗೂಡು ಬರ್ತಾವ ನೀವು ಕಿಟಕಿ ಕದಗಳನ್ನು ಯಾವ ಮುಚ್ಚಲಿಕ್ಕೆ ಹೋಗಬೇಡ್ರಿ ಮಳೆಗಾಲ ಟೈಮ್ ದಾಗ ಓಪನ್ ಬಿಟ್ರಪ್ಪ ಅಂದ್ರೆ ಗಾಳಿ ಆಡೋದ್ರಿಂದ ಬೆಡ್ ಡ್ರೈ ಆಗಿರ್ತೈತಿ ಈ ತರ ಬೆಡ್ ಡ್ರೈ ಆಗಿರಬೇಕು ನಿಮ್ಮದು ಅಂದ್ರೆ ಯಾವುದೇ ತರಹದಂತ ಫಂಗಸ್ ಮತ್ತು ಬೂಸ್ಟ್ ಅಂತಾರಲ್ಲ ಅದು ಬರಲ್ಲ ಇದೆ ಇಲ್ಲೈತ್ ನೋಡ್ರಿ ಇದು ಈ ಬೂಸ್ಟ್ ಈ ಗೂಡಿಗೆ ಏರಬಾರದು ಈ ಗೂಡಿಗೆ ಏನಾದರೂ ಏರತಪ್ಪ ಅಂದ್ರೆ ನಿಮ್ಮ ಗೂಡಿನ ಕ್ವಾಲಿಟಿ ಹೋಗ್ತೈತಿ ಕ್ವಾಲಿಟಿ ಸರಿ ಬರಲ್ಲ ಗೂಡು ಮೆತ್ತನೆ ಗೂಡು ಆಗ್ತೈತಿ ಆಗ ನೀವು ಮೊದಲ ಸುಣ್ಣದ ಬಳಕೆಯನ್ನು ಚಲೋ ಅಂತಾಗಿ ಮಾಡ್ಕೋಬೇಕು ಇನ್ನೊಂದು ವಿಷಯ ಸ್ನೇಹಿತರೆ ನೀವು ಚಂದ್ರಿಕೆ ಇಟ್ಟ ನಂತರ ಯಾವುದೇ ತರ ಕಸಗಳನ್ನು ಗುಡಿಸಬಾರದು ಯಾಕಪ್ಪ ಅಂದ್ರೆ ಅದು ಸುಣ್ಣ ಹೊಡೆದಿರ್ತೀವಲ್ಲ ಆ ಸುಣ್ಣದ ಧೂಳು ಗುಡಿನ ಮೇಲೆ ಕುತ್ಕೊಂಡು ಆ ಗುಡಿನ ಕ್ವಾಲಿಟಿನೂ ಡಿಮ್ ಆಗುತ್ತೆ ಏಕದಂ ವೈಟ್ ಗೂಡು ಕಾಣಲ್ಲ ಅದಕ್ಕೆ ನೀವು ಚಂದ್ರಿಕೆ ಇಟ್ಟ ತಕ್ಷಣ ಎಲ್ಲ ಕ್ಲೀನ್ ಆಗಿ ಕಸವನ್ನು ಗುಡಿಸ್ಕೊಂಡು ನಂತರ ಆ ಗೂಡು ಬಿಡಿಸಿದಾದ ನಂತರನೇ ಕಸವನ್ನು ಗುಡಿಸಬೇಕು ಮೂರು ರ್ಯಾಕ್ ನಲ್ಲಿ ಹುಳಗಳನ್ನು ಹಾಕಿದ್ದಾರೆ ಹುಳದ ಕ್ವಾಲಿಟಿನು ಚೆನ್ನಾಗಿದೆ ಮತ್ತೆ ಗೂಡು ಚಲೋ ಕಟ್ತಾ ಇದಾವೆ ಟೆಂಪರೇಚರ್ ಸ್ವಲ್ಪ ಏರುಪೇರು ಆಗೋದ್ರಿಂದ ಸ್ವಲ್ಪ ಗೂಡಿನ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗ್ತೈತಿ ಗೂಡು ಟೈಟ್ ಆಗಿ ಕಟ್ಟಲ್ಲ ಸ್ವಲ್ಪ ಮೆತ್ತನೆ ಗೂಡು ಬರೋ ಚಾನ್ಸಸ್ ಇರ್ತಾವೆ ನೀವು ಅದಕ್ಕೆ ಗಾಳಿಯನ್ನು ಆಡಬೇಕು ಆ ತರ ನೀವು ಕಿಟಕಿ ಕದಗಳನ್ನೆಲ್ಲ ಓಪನ್ ಮಾಡಬೇಕಾಗ್ತೈತಿ ನೀವು ಚಂದ್ರಿಕೆ ಇಡೋ ಟೈಮ್ ದಾಗ ನೀವು ತೀರ ಹತ್ತಿಗೆ ಇಡಬಾರದು ಚಂದ್ರಿಕೆಯನ್ನು ಸುಮಾರು 3 ಬಟ್ಟು ಈ ತರ 3 ಬಟ್ಟು ಕುಂದರಬೇಕು ಈ ಅರಿ ಏನು ಇರ್ತೈತಲ್ಲ ಚಂದ್ರಿಕೆ ಇದು 3 ಬಟ್ಟು ಕುಂದರಬೇಕು ಆ ತರ ನೀವು ಚಂದ್ರಿಕೆಗಳನ್ನು ಇಡಬೇಕು ಇಲ್ಲಪ್ಪ ಅಂದ್ರೆ ನೀವು ಹತ್ತಿಗೆ ಏನಾದರೂ ಇಟ್ಟ್ರಂದ್ರೆ ಟೈಟ್ ಆಗಿ ಇಟ್ಟ್ರಂದ್ರೆ ಚಂದ್ರಿಕೆ ಗೂಡು ಸಣ್ಣನ ಸೈಜ್ ಆಗ್ತವ ಬಟ್ ಗೂಡು ಗಟ್ಟಿ ಇರ್ತವ ಗೂಡಿನ ಖರೀದಿದಾರರು ಗೂಡು ಸಣ್ಣದಿರೋದ್ರಿಂದ ನಿಮ್ಮ ರೇಟ್ ಕೂಡ ಕಡಿಮೆ ಆಗ್ತೈತಿ ಅದಕ್ಕೆ ಬಹಳ ಹತ್ತಿಗೆ ಇಡಬಾರದು ಚಂದ್ರಿಕೆಯನ್ನು ಸುಮಾರು 3 ಬಟ್ಟಷ್ಟು ಗ್ಯಾಪ್ ಇರಬೇಕು ಆ ತರ ನೀವು ಚಂದ್ರಿಕೆಗಳನ್ನು ಇಡ್ರಿ ಅಂದ್ರೆ ನಿಮ್ಮ ಗೂಡು ಸ್ವಲ್ಪ ದೊಡ್ಡ ಸೈಜ್ ಆಗ್ತೈತಿ ಸೈಜ್ ದಪ್ಪ ದೊಡ್ಡದಿರೋದ್ರಿಂದ ನಿಮ್ಮ ಮಾರ್ಕೆಟ್ ಅಲ್ಲಿ ರೇಟ್ ಕೂಡ ತುಂಬಾ ಚಲೋ ರೇಟ್ ಸಿಗ್ತೈತಿ ಈಗಿರೋ ರೇಟ್ 350 ರಿಂದ 450 ವರೆಗೂ ರೇಟ್ ಗಳು ಆಗ್ತಾವ ಪ್ರತಿ ಕೆಜಿ ಗೂಡಿಗೆ ರೇಷ್ಮೆ ಹುಳುಗಳು ಅಣ್ಣಾದ ತಕ್ಷಣನೇ ನೀವು ಚಂದ್ರಿಕೆಗಳನ್ನು ಇಡಬೇಕಾಗ್ತಿದೆ
ಅವು 10-20% ಅಷ್ಟು ಹುಳಗಳು ಹಣ್ಣಾಗಿರಬೇಕು. ಆ ಟೈಮ್ದಾಗ ನೀವು ಚಂದ್ರಿಕೆಯನ್ನು ಇಟ್ಟರೆ 2-3 ದಿವಸದೊಳಗೆ ನಿಮಗೆ ಗೂಡು ರೆಡಿ ಆಗ್ತವೆ. ಸ್ನೇಹಿತರೆ, ಇದೇ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.